ಆತ್ಮೀಯ, ಹೇ ಸೀತಾರಾಮ್ ವೀರ್ಕರೆ, ನಾನು ನಿಮ್ಮ ಎಮ್ಮ ಇವತ್ತು ಮಲ್ಲಪ್ಪ ಜೋತಾವರು. ಈ ದಿನ ವಿಶೇಷವಾಗಿ ಆರ್ ಎಸ್ ಎಸ್ ಯಾವ ಹೆಜ್ಜೆ ಇಡ್ಬೋದು? ಆರ್ ಎಸ್ ಎಸ್ಗೆ ಮೋದಿಯವ್ರ ಭಯ ಎಷ್ಟಿದೆ, ರಾಹುಲ್ ಗಾಂಧಿಯವ್ರ ಭಯ ಎಷ್ಟಿದೆ ಅನ್ನೋ ಸಹಿತ ಇವತ್ತು ಚರ್ಚೆ ಮಾಡುವಂಥ ಒಂದು ವಿಷಯ ಆಗ್ಯದ. ಯಾಕಪ್ಪ ಅಂದರೆ ಮೋದಿಯವರು ಕಳೆದ 10 ವರ್ಷದಿಂದ ಆಡಳಿತ ಮಾಡಿದ್ದಾರೆ. ವಿಶೇಷವಾಗಿ ಅವರು ಆರ್ ಎಸ್ ಎಸ್ ಮಾತನ್ನು ಕಡೆಗಣಿಸಿ ಆಡಳಿತ ಮಾಡಿದ್ದಾರೆ ಅನ್ನೋದು ಭಾಷ್ಟ. ಅವ್ರ ಮೇಲೆ ಸ್ವಲ್ಪ ಆರೋಪಗಳಿದ್ದಾವೆ, ಸ್ವಲ್ಪ ಅಲ್ಲ ಭಾಳಷ್ಟು ಆರೋಪಗಳಿದ್ದಾವೆ. ಹೀಗಾಗಿ ಇತ್ತೀಚಿನ ವರ್ಷಗಳಲ್ಲೇ ಆರ್ ಎಸ್ ಎಸ್ ಒಂದಷ್ಟು ದೂರು ಸರದ ಮೋದಿ ಅವರಿಂದ ಅಂತೆ. ಅದೇ ಕಾಲಕ್ಕೆ ಈ ಹೊಸ ಒಂದು ಸಮಸ್ಯೆ ಅವ್ರಿಗೆ ಆರ್ ಎಸ್ ಎಸ್ ಮುಂದೆ ಬಂದು ನಿಂತದ, ಅದು ರಾಹುಲ್ ಗಾಂಧಿ. ಯಾಕೆಂದರೆ ಅವರು ಇಲ್ಲಿವರೆಗೆ ಹಿಂದುತ್ವ ಮತ್ತು ಅದರ ಜೊತೆಗೆ ಹಿಂದೂ ರಾಷ್ಟ್ರ ಇವೆಲ್ಲ ರಾಷ್ಟ್ರೋತ್ಥಾನ ಎಲ್ಲ ವಿಷಯಗಳನ್ನು ತೆಗೆದುಕೊಂಡ ರಾಷ್ಟ್ರ ಹಿಂದೂಗಳದಿದ್ದು ಹಿಂದೂದಾಗಲಿ ಅನ್ನುವಂಥ ಪ್ರಬಲ ಪ್ರತಿಪಾದನೆ ಮಾಡಿ ಬೆಳೆದು ಬಂದಂಥ ಆರ್ ಎಸ್ ಎಸ್ ಅದು ಇಡೀ ಇರಾನದವರೆಗೆ ಇಂಡೋನೇಷ್ಯಾದವರೆಗೆ ಇಡೀ ಭಾರತವನ್ನು ಒಂದು ಮಾಡಬೇಕು, ಇದು ಒಂದಾಗಬೇಕು ಅನ್ನೋಂಥ ಕನಸನ್ನು ಕಂಡಂತಹ ಒಂದು ಸಂಸ್ಥೆ ಸಂಘಟನೆ ಆರ್ ಎಸ್ ಎಸ್. ಸಾಂಸ್ಕೃತಿಕವಾಗಿ ಇದೆಲ್ಲ ಒಂದಾದ, ಇದೆಲ್ಲ ಒಂದಾಗಬೇಕು, ಇವೆಲ್ಲನೂ ಏನಪ್ಪ ಅಂದರೆ ಹಿಂದೂ ರಾಷ್ಟ್ರಗಳಾಗಬೇಕು ಅಂತಾರೆ. ಅದರಲ್ಲೂ ಭಾರತ ಹಿಂದೂ ರಾಷ್ಟ್ರ ಆಗಬೇಕು ಅನ್ನೋ ಒಂದು ಪ್ರಬಲ ಬೇಡಿಕೆ ಅವರು. ಸ್ವತಂತ್ರ ಅರಬ್ಬ್ಯದಿಂದಲೂ ಅವರು ಸ್ಥಾಪನೆ ಆದಂದರಿಂದರೂ ಅದು 1925 ಸ್ಥಾಪನೆ ಆಗ್ತದೆ. ಅಂದಿಂದ ಇಲ್ಲಿವರೆಗೆ ಹೆಡಗೆವಾರವರಾಗಿರ್ಬೋದು, ನಂತರ ಆಚಾರ್ಯ ಗುರುವಾಳ್ಕರಾಗಿರ್ಬೋದು, ಅದರ ನಂತರ ಅನೇಕ ಬಂಧುಗಳಿದ್ದಾರೆ. ಅದರಲ್ಲಿ ಕೆಲವೊಂದು ಹೊಂದಾಣಿಕೆಗಳನ್ನು ಮಾಡಿರ್ಬೋದು ವಿನಃ ಅವ್ರ ಮೂಲ ತತ್ವದಲ್ಲೇನು ಬದಲಾವಣೆ ಇಲ್ಲ. ಇವತ್ತು ಮೋಹನ್ ಭಾಗವತರು ಸರ್ ಹಿಂದುತ್ವ ನೆರವೇರಿಸಲು ಈ ದೇಶವನ್ನು ಕಟ್ಟಬೇಕು ಅನ್ನೋಂಥ ಕನಸುಗಳನ್ನು ಕಾಣ್ತಾ ಇದ್ದಂಥವರು ಕಾಣ್ತಾ ಇದ್ದಾರೆ, ಅದರಲ್ಲಿ ಎರಡು ಮಾತಿಲ್ಲ. ಅದಕ್ಕಾಗಿ ಸಾಕಷ್ಟು ರೀತಿಯ ಒಂದು ರೀತಿ ಸರ್ಕಸ್ಗಳನ್ನು ಮಾಡ್ತಾ ಬಂದಿದ್ದಾರೆ ಇಲ್ಲಿವರೆಗೆ. ಹೇಗಾದರೂ ಉಳಿಬೇಕಂತೇಳಿ ಮತ್ತು ಪ್ರಬಲವಾದ ಆಕಾಂಕ್ಷೆ ಇರೋದರಿಂದಾಗಿ ಇವತ್ತಿನವರೆಗೆ ಅದೇ ಒಂದು ನೆಲೆಗಟ್ಟಿನಲ್ಲೇ ಒಂದು ಸಂಘಟನೆ ಮಾಡಿಕೊಂಡು ಇವತ್ತು ಆರ್ ಎಸ್ ಎಸ್ ಈ ಸಂಘಟನೆ ಇದರ ಶಾಖೆಗಳು 100,000 ಮೀರಿ ಆಗಿದ್ದಾವೆ ಅಂತೇಳಿ ಒಂದು ಅಂದಾಜು ಇಲ್ಲಿವರೆಗೆ. ಯಾಕಂದರೆ 2025 ಒಂದು 100 ವರ್ಷ ಆಗ್ತದೆ ಆರ್ ಎಸ್ ಎಸ್ಗೆ. ಈ ಒಂದು ಸಂದರ್ಭದಲ್ಲೇ ಆರ್ ಎಸ್ ಎಸ್ ಈಗ ಅಧಿಕಾರವನ್ನು ಸಹಿತ ಅನುಭವಿಸಿದ. ಇದೊಂದು ಸಾಂಸ್ಕೃತಿಕ ಸಂಘಟನೆ ಆಯಿತು, ಹಿಂದೂ ರಾಷ್ಟ್ರ ಕಟ್ಟಬೇಕಂತ ಕನಸು ಕಂಡಿತ್ತು. ಅದರ ಅನೇಕ ಎಸ್ ಎಸ್ ಅಪ ಎಸ್ ಎಸ್ ಎರಡೂ ಅದು. ಅದ್ರ ಕೊನೆಗೂ ಅವರು ಒಂದು ಏನಪ್ಪ ಅಂದರೆ ಬಿ ಜೆ ಪಿ ಮೂಲಕ ಆಡಳಿತವನ್ನು ಮಾಡೋದು ಪ್ರಯತ್ನ ಪಟ್ಟರು. ಬಿ ಜೆ ಪಿ ಇವತ್ತು ಈ ದೇಶದ ಆಡಳಿತವನ್ನು ಕಳೆದ 10 ವರ್ಷಗಳಿಂದ ಮತ್ತು ವಾಜಪೇಯಿಯವರ ಕಾಲದಲ್ಲೂ ಆಗಿದ್ದು ನಾವು ಮರೆತಿಲ್ಲ. ಈ 10 ವರ್ಷಗಳು ಮತ್ತು ಹಿಂದಿಂದ ಈ ಮತ್ತು ಎನ್ ಡಿ ಎ ಮೂಲಕ ತನ್ನ ಆಡಳಿತವನ್ನು ನಡೆಸ್ತಾ ಇದ್ದಾರೆ ಮೋದಿಯವರು ಆರ್ ಎಸ್ ಎಸ್ ಅದ ವಿಚಾರಧಾರೆ ನೆಲೆಗಟ್ಟಿನಲ್ಲಿ. ಆದರೆ ಅನೇಕ ವಿಷಯಗಳಲ್ಲಿ ಆರ್ ಎಸ್ ಎಸ್ ಅದ ವಿಚಾರಗಳನ್ನು ಅವರು ಬದುಕು ಸರಿಸಿ ತಮ್ಮದೇ ಆದಂಥ ಆಡಳಿತವನ್ನು ಹಿಡ್ಕೋಬೇಕು ಹೇಗೆ ಅಂತ. ಯಾಕಂದರೆ ಆಡಳಿತದ ಮುಂದೆ ಯಾವುದೂ ಇಲ್ಲ. ಆಡಳಿತನ ಮೇನ್ ಆದರ್ಶ ಎಲ್ಲ ಪಾರ್ಟಿಗಳ ಎಲ್ಲ ಸಂಸ್ಥೆಗಳ ಒಂದು ವಿಚಾರ ಏನಪ್ಪ ಅಂದರೆ ಆಡಳಿತ ಹಿಡ್ಕೋಬೇಕು ಅನ್ನುವಂಥದ್ದು ಅದು ಮೇನ್ ಆದರ್ಶ. ಅದರಿಂದ ಉಳಿದೆಲ್ಲ ಹಿಂದೂ ರಾಷ್ಟ್ರ ಕಟ್ಟೋದು, ಮತ್ತೇನೋ ಮಾಡೋದು, ಜಾತಿ ರಹಿತವಾದಂಥ ದೇಶ ಕಟ್ಟೋದು, ಇವರು ಜಾತಿಯನ್ನು ಬದುಕಿ ಸರಿಸಿ ಹಿಂದೂ ರಾಷ್ಟ್ರ ಕಟ್ಟಬೇಕು, ಇವರೆಲ್ಲ ನೀವೆಲ್ಲ ಹಿಂದೂಗಳು ನಾವೆಲ್ಲ ಒಂದು ಅನ್ನುವಂಥ ಒಂದು ದೊಡ್ಡ ಒಂದು ಕಾನ್ಸೆಪ್ಟ್ದಿಂದ ಇಲ್ಲಿವರೆಗೆ ಹೋರಾಟ ಮಾಡಿದರು. ಅದರಲ್ಲ ಸಾಕಷ್ಟು ಕಳೆದ 10 ವರ್ಷಗಳ ಯಶಸ್ಸನ್ನು ಆದರು. ಅದಕ್ಕೆ ಪೂರ್ವದಲ್ಲಿ ಪೂರ್ಣ ಪ್ರಮಾಣದಲ್ಲೇ ಹಿಂದುತ್ವ ಕಡು ಹಿಂದುತ್ವದ ಮಾತನ್ನು ಮಾತಾಡ್ತಾ ರಾಮ ಮಂದಿರ ಕಟ್ಟಿಸೋದಾಗಿರ್ಬೋದು, ಬಾಬರಿ ಮಸ್ಜಿದ್ ಕೆಡುವುದಾಗಿರ್ಬೋದು, ಅದು 370 ರದ್ದು ಮಾಡೋದಾಗಿರ್ಬೋದು, ಇವೆಲ್ಲ ದೊಡ್ಡ ದೊಡ್ಡ ಪ್ರಯೋಗಗಳನ್ನು ಮಾಡಿದ್ರಿಂದ ಈ ಆರ್ ಎಸ್ ಎಸ್ಗೆ ಅಥವಾ ಆರ್ ಎಸ್ ಎಸ್ ಅದ ಮುಖವಾಡಾದಂಥ ಈ ಒಂದು ಜನಸಂಘಕ್ಕಾಗಿರ್ಬೋದು, ಇನ್ನುಳಿದ ಪಕ್ಷಗಳಿಗಾಗಿರ್ಬೋದು, ಸ್ವತಃ ಬಿ ಜೆ ಪಿಗೂ ಸಹ ಸಾಧ್ಯ ಆಗಿರಲಿಲ್ಲ. ಯಾಕಂತಂದರೆ ಇಡೀ ಒಟ್ಟಾರೆ ಈ ದೇಶದ ಉಳಿದ ಜನ ದೂರ ಉಳಿದ್ಬಿಟ್ಟಿದ್ದರಿಂದ ಬರೀ ಕೇವಲ ರಾಮನ ಹೆಸರಿನಿಂದ ಎಲ್ಲ ಒಂದಾಗಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಈಗಾಗಲೇ ಚಿರಪರಿಚಿತವಾದಂಥ ವಿಷಯ. ಅದಕ್ಕಾಗಿಯೇ 2014 ಮೋದಿಯವರು ಆರ್ ಎಸ್ ಎಸ್ ಒಪ್ಪಿಗೆ ಪಡೆದನು, ಅಭಿವೃದ್ಧಿ ನೆಲೆಗಟ್ಟಿನಲ್ಲ ದೇಶವನ್ನು ಹಿಡ್ಕೊಳ್ಳುವಂಥ ಪ್ರಯತ್ನ ಮಾಡಿದ್ರು, ಅದರಲ್ಲಿ ಯಶಸ್ವಿನೂ ಆದರೂ ಬಹುಮತ ಪಡ್ಕೊಂಡ್ರು, ಕಳೆದ 10 ವರ್ಷದಿಂದ ಆಳಿ ತೋರಿಸಿದರು. ಈ 10 ವರ್ಷಗಳಲ್ಲಿ ಹಿಂದುತ್ವ ರಾಷ್ಟ್ರ ಮಾಡಲಿಕ್ಕೆ ಏನೇನು ಸಾಧ್ಯ ಇದನೋ, ಸಂವಿಧಾನ ಬದ್ಲು ಮಾಡೋದಕ್ಕೆ ಏನೇನು ಸಾಧ್ಯ ಇದನೋ ಅವೆಲ್ಲ ಕಸರತ್ತನ್ನು ಮಾಡಿದರು. 370 ರದ್ದು ಮಾಡಿದರು, ರಾಮ ಮಂದಿರ ಅರ್ಧ ಕಟ್ಟಿಸಿದ್ದಾರೆ, ಪೂರ್ಣ ಅಲ್ಲ ಕಟ್ಟಿಸಿದರು, ಮತ್ತು ಬಾಬರಿ ಮಸೀದಿನ ಧ್ವಂಸಂತೆ ಆಗಿ ಹೋಗಿಬಿಟ್ಟಿತ್ತು. ಇದೆಲ್ಲನೂ ನೆನಪಿಸ್ಕೊಂಡ್ರೆ ಇವತ್ತು ನಮ್ಮ ಏನಪ್ಪ ಅಂತಂದರೆ ಕಾಶಿ ವಿಶ್ವನಾಥಂದಾಗಿರ್ಬೋದು, ಮಥುರೆಯ ಕೃಷ್ಣ ಶ್ರೀಕೃಷ್ಣ ಮಂದಿರ ಆಗಿರ್ಬೋದು, ಇವುದನ್ನು ಕಟ್ಟಿಸುವಂಥ ಒಂದು ವಿಚಾರವನ್ನು ಈ ಆರ್ ಎಸ್ ಎಸ್ ನೆಲೆಗಟ್ಟಿನಲ್ಲಿ ಮಾಡ್ತಾ ಇದ್ದಾರೆ. ಆದರೆ ಇವತ್ತು ಏಕಾಏಕಿ ಇಲ್ಲಿವರೆಗೆ ಕಾಂಗ್ರೆಸ್ ಒಂದು ರೀತಿ ಇತ್ತು. ಅವರು ಕಾಂಗ್ರೆಸ್ ಹಳೆಯ ಕಾಂಗ್ರೆಸ್ಸನ್ನು ಎದುರಿಸುವಲ್ಲಿ ಅವರು ಯಶಸ್ವಿ ಆಗಿದ್ದರು, ಮೋದಿ ಮೂಲಕ ಆಗಿರ್ಬೋದು ಅಥವಾ ನಮ್ಮ ವಾಜಪೇಯಿ ಅವರ ಮೂಲಕ ಆಗಿರ್ಬೋದು. ಹಳೆಯ ಕಾಂಗ್ರೆಸ್, ನೆಹರು ಕಾಂಗ್ರೆಸ್, ಇಂದಿರಾ ಕಾಂಗ್ರೆಸ್,
ಅದನ್ನು ಸೋಲಿಸುವಲ್ಲೇ ಅದರ ಒಂದು ಸಿದ್ಧಾಂತಗಳನ್ನು ಮನಸ್ಸುವಲ್ಲೇ ಯಶಸ್ವಿಯಾಗಿದ್ದರು ಅವರು. ಯಾಕಪ್ಪ ಅಂದರೆ ಮೂಲತಃ ಕಾಂಗ್ರೆಸ್ನ ಯಶಸ್ವಿಯಾಗಲಿಕ್ಕೆ ಸಾಧ್ಯವಿಲ್ಲ ಅವರು. ಯಾಕಂದರೆ ಮೂಲತಃ ಕಾಂಗ್ರೆಸ್ ಗಾಂಧೀಜಿಯವ್ರ ಕಾಂಗ್ರೆಸ್ ಆಗಿತ್ತು, ಅಲ್ಲಿ ಹಿಂದೂ ಮುಸ್ಲಿಂ ಎಲ್ಲರೂ ಜಾತ್ಯತೀತವಾಗಿರುವಂಥದ್ದಿತ್ತು. ಹೀಗಾಗಿ ಆ ಒಂದು ಮೂಲ ಕಾಂಗ್ರೆಸ್ಸನ್ನು ಅವರು ಗೆಲ್ಲಲಿಕ್ಕೆ ಆಗಲಿಲ್ಲ. ಬಟ್ ನಂತರದಲ್ಲಿ ಇಂದಿರಾ ಗಾಂಧಿಯವರ ತಪ್ಪು ನಿರ್ಧಾರಗಳು, ದುರಾಡಳಿತ, ಲಂಚಾವತಾರ ಅಥವಾ ಭ್ರಷ್ಟಾಚಾರ ಮುಂದೆ ಅನೇಕ ಅಭಿವೃದ್ಧಿನೂ ಆಗಿದಿಲ್ಲ ಅಂತಲ್ಲ, ಆದರೆ ಈ ಅಪವಾದಗಳನ್ನು ಸಾಕಷ್ಟು ಹೊತ್ತಿದ್ದರಿಂದಾಗಿ ಕಾಂಗ್ರೆಸ್ ಮೂಲೆ ಗುಂಪಾಗುವಂಥ ಪರಿಸ್ಥಿತಿ ಬಂತು. ಅದು ಮಿಕ್ಸ್ಡ್ ಎಕನಾಮಿ ಮಾಡಿತ್ತು, ಜನರು ಉದ್ಧಾರ ಮಾಡೋ ಸಲುವಾಗಿ ಬಡತನ ಹೋಗೋ ಸಲುವಾಗಿ ಗರಿಬಿ ಆಟ ಅಂತೇಳಿತ್ತು, 20-point ಪ್ರೋಗ್ರಾಮ್ಸ್ ಅಂತ ಹೇಳಿದ್ದು, ಯಾವುದೂ ಯಶಸ್ವಿ ಆಗಲೇ ಇಲ್ಲ ಕಳೆದ 60 ವರ್ಷಗಳಿಂದ. ಹೀಗಾಗಿ ಈ ನಡುವೆ ಏನಾಯಿತಪ್ಪ, ಜನತಾ ಪಕ್ಷ ತಿರುಗೊಂಡು ಸಮಾಜವಾದಿಗಳು, ಅದರ ನಂತರ ವಿ ಪಿ ಸಿಂಗ್ ಬಂದು ಮಂಡಲವಾದಿಗಳು, ಇವರೆಲ್ಲರೂ ಬಂದ ಒಂದು ಹೊಸ ಸಂಘರ್ಷ ಆಯಿತು ಅವ್ರ ನಡುಕ, ಇಂದಿರಾ ಮತ್ತು ಅವ್ರ ನಡುಕ. ಆಗ ಕಮಂಡಲ್ ಮತ್ತು ಮಂಡಲ್ ಅಂತ ಬಂತು. ಕಮಂಡಲ್ ಮೂಲಕ ನಮ್ಮ ಆರ್ ಎಸ್ ಎಸ್, ನಮ್ಮ ಈ ಒಂದು ಏನಪ್ಪ ಅಂತಂದರೆ ಎಲ್ ಕೆ ಆದ್ವಾನಿಯವ್ರ ಮೂಲಕ ಒಂದು ರಾಮ ಮಂದಿರ ಕಟ್ಟಿಸೋದಾಯಿತು, ಮತ್ತೇನಾಯಿತು ಒಳ್ಳೆ ಪ್ರಯತ್ನ ಮಾಡಿತು ಮಾಡಿ ಕಮಂಡಲ್ ಇದು ಗ್ರೇಟ್ ಅಂತ ತೋರಿಸಿದ ಸಂದರ್ಭದಲ್ಲಿ, ಆದರೆ ಅದನ್ನೇ ಇಟ್ಟುಕೊಂಡು ಅಧಿಕಾರ ಹಿಡಿಯುವಲ್ಲಿ ಅಪಯಶಸ್ ಕಾಣಿತು ಅನ್ನೋದು ಅಷ್ಟು ಸತ್ಯದ. ಅದಕ್ಕೆ ವಾಜಪೇಯಿ ಹೇಳಿದ್ರು ಸಹಿತ ಸಮ್ಮಿಶ್ರ ಸರ್ಕಾರ ನೋಡ್ಕೊಂಡ್ಬಂದರು, ಅದು ಪೂರ್ಣ ಪ್ರಮಾಣದಲ್ಲಿ ಇದು ಈ ಬಯಸಿದಂಥ ಆರ್ ಎಸ್ ಎಸ್ ಬಯಸಿದಂಥ ಒಂದು ಹಿಂದೂ ರಾಷ್ಟ್ರ ಕಟ್ಟುವಲ್ಲಿ ಯಶಸ್ಸು ಆಗಲಿಲ್ಲ. ಒಂದು ಸಮ್ಮಿಶ್ರ ಸರ್ಕಾರ ಮಾಡಿದರು, ಎಲ್ಲರಿಗೂ ಹೊಂದಿಸ್ಕೊಂಡು ಹೋಗುವಂಥದ್ದು, ಆದರೂ ತಮ್ಮ ಪ್ರಾಬಲ್ಯನ ಹೆಚ್ಚಿಸಿಕೊಳ್ಳುವಂಥ ಪ್ರಯತ್ನ ಮಾಡಿದರು. ಅದಕ್ಕೆ ಆರ್ ಎಸ್ ಎಸ್ಗೆ ಹಳೆಯ ಕಾಂಗ್ರೆಸ್ ದೊಡ್ಡ ಪ್ರಾಬ್ಲಮ್ ಆಗಲಿಲ್ಲ ಅಂದರೂ ಭಾಳ ವರ್ಷ ತೆಗೆದುಕೊಂಡಿತ್ತು ಅವ್ರನ್ನು ಬದುಕಿಸುವಲ್ಲೇ, 60 ವರ್ಷ ಬೇಕಾಯಿತು ಅವ್ರಿಗೆ. ಅದನ್ನು 2014 ಮೋದಿ ಅವರು ಯಶಸ್ವಿಯಾಗಿ ದಂಡಿ ಕಳಿಸಿಬಿಟ್ರು. ಆದರೆ ಕೇವಲ ಹಿಂದುತ್ವ ಒಂದೇ ಇದರಿಂದ ಅಲ್ಲ, ರಾಮ ಮಂದಿರ ಕಟ್ಟಿಸೋದು ಒಂದೇ ಅಂತಲ್ಲ, 370 ಒಂದೇ ಅಂತಲ್ಲ, 60 ಅಂತಲ್ಲ, ಇವುಗಳ ಸಮ್ಮಿಶ್ರ ಜೊತೆಗೆ ಅಭಿವೃದ್ಧಿ ಅನ್ನುವಂಥ ಒಂದು ದೊಡ್ಡ ಸ್ಲೋಗನ್ ಇಟ್ಟುಕೊಂಡು, ಅದು ಏನಪ್ಪ ಅಂತಂದರೆ ಈ ಸಂದರ್ಭದಲ್ಲಿ ನಿಧಾನಕ್ಕೆ ಒ ಬಿ ಸಿ ಅವರನ್ನು, ಹಿಂದುಳಿದವರನ್ನು, ಅದ್ರ ಜೊತೆಗೆ ಒ ಬಿ ಸಿ ಜೊತೆಗೆ ದಲಿತರನ್ನು ಅಥವಾ ಎಸ್ ಸಿ ಎಸ್ ಟಿ ಅವರನ್ನು, ಮುಸ್ಲಿಂ ಒಬ್ಬರನ್ನು ಬಿಟ್ಟು ಉಳಿದವ್ರನ್ನೆಲ್ಲರನ್ನೂ ನಾವೆಲ್ಲ ಹಿಂದೂಗಳು ಒಂದು ಅನ್ನುವ ನೆಪದಲ್ಲೇ ಅಥವಾ ಒಂದು ಒಂದು ಸಿದ್ಧಾಂತದಲ್ಲೇ ಎಲ್ಲರೂ ಒಂದು ಮಾಡಿಕೊಂಡು ಅಧಿಕಾರಕ್ಕೆ ಬರುವಂಥ ಪ್ರಯತ್ನ ಮಾಡಿದ್ರು, ಬಂದರು, ಆಳಿದರು 10 ವರ್ಷ. ಆದರೆ ಈ 10 ವರ್ಷದ ಆಡಳಿತದಲ್ಲಿ ಏನಾಗಿಬಿಡಿದಪ್ಪ ಅಂತಂದರೆ ವಿಶೇಷವಾಗಿ ಏನಪ್ಪ ಅಂದರೆ ಹಿಂದುತ್ವ ರಾಷ್ಟ್ರ ಕಟ್ಟುವ ಸಲುವಾಗಿ ಆಗಿರ್ಬೋದು, ಅದು ಇನ್ನೊಂದಾಗಿರ್ಬೋದು, ಆದಷ್ಟು ಮಾಬ್ ಲಿಂಚಿಂಗ್ ಆಗಿರ್ಬೋದು, 80-20 ಇರ್ಬೋದು, ಬುಲ್ಡೋಸರ್ ಇರ್ಬೋದು, ಇಂಥದ್ದು ಇದ್ರ ಇದಕ್ಕಿಂತ ಹೆಚ್ಚಿಗೆ ಇನ್ನೊಂದು ಏನಾಯ್ತಪ್ಪ ಅಂದರೆ ಬಡವರ ಪರ ಸರ್ಕಾರ ಹೇಳ್ತಾ ಇರ್ತಾ ಬಡವರ ಕಾರ್ಯಕ್ರಮ ಏನು ಕೊಡಲಾರ್ದ, ನಿರುದ್ಯೋಗ ಸೃಷ್ಟಿ ಮಾಡಿಸಿ, ಉದ್ಯೋಗ ಇಲ್ದಂಗೆ ಮಾಡಿ, ಇಡೀ ದೇಶ ತ್ರಾಯತ್ರಾಯ ಅನ್ನೋಂಗೆ ಮಾಡಿ, ಬೆಳೆಯವ್ರಿಗೆ ಯೋಚನೆ ಮಾಡಿಸಿ, ಮೋದಿ ಅವರು ಕಂಪ್ಲೀಟಾಗಿ ಸೋತರು. ಇದ್ರ ಹೊಡೆದು ಯಾರು ಮೇಲೆ ಬಿತ್ತಪ್ಪ ಅಂತಂದರೆ ಯಾವ ಕಾರ್ಪೊರೇಟ್ ಮೇಲೆ ಬೀಳಲ್ಲ, ಯಾರಲ್ಲೂ ಯಾರ ಮೇಲೆ ಬೀಳಿಲ್ಲ, ಇದ್ರ ಹೊಡೆದು ಪೂರ್ತಿ ಜನಸಾಮಾನ್ಯರಿಗೆ, 90% ಆಫ್ ದ ಪೂವರ್ ಪೀಪಲ್, 90% ಇರುವಂಥ ಬಡ ಜನರ ಮೇಲೆ ಮತ್ತು ಇನ್ನುಳಿದ ಕೆಳ ಜಾತಿಗಳ ಜನರ ಮೇಲೆ ಬಿದ್ದು ಹೋಗಿಬಿಡ್ತು. ಬೆಲೆ ಏರಿಕೆ ಮತ್ತು ಏನಪ್ಪ ಅದ್ರ ಜೊತೆಗೆ ಬೆಲೆ ಏರಿಕೆ ಜೊತೆಗೆ ನಿರುದ್ಯೋಗಗಳು, ಇವೆರಡೂ ದೊಡ್ಡ ಸಮಸ್ಯೆ. ಅದು ಇವುಗಳನ್ನ ಎತ್ಕೊಂಡೇನೋ ರಾಹುಲ್ರವರು ಕಳೆದ ಒಂದು 5-6 ವರ್ಷದ ಪ್ರಯತ್ನ ಮಾಡಿದರು. ಹಿಂದಿನ 2019 ಎಲೆಕ್ಷನ್ದಲ್ಲ ಇವರು ಭ್ರಷ್ಟಾಚಾರದ ಬಗ್ಗೆ, ಇನ್ನುಳದ ಬಗ್ಗೆ, ಮತ್ತು ಬೆಲೆ ಏರಿಕೆ ಬಗ್ಗೆ, ಬಡತನ ಬಗ್ಗೆ, ನಿರುದ್ಯೋಗ ಬಗ್ಗೆ ತೊಗೊಂಡು ಏನು ಸಾಹಸ ಮಾಡಿದರು. ಆದರೂ 2019 ಯಶಸ್ವಿ ಆಗಲಿಲ್ಲ ಕಾಂಗ್ರೆಸ್ಸಿಗರು ಅಥವಾ ರಾಹುಲ್ ಗಾಂಧಿಯವರು. ಆದರೆ ರಾಹುಲ್ ಗಾಂಧಿಯವರು ಒಂದು ಹೊಸ ಒಂದು ಏನಪ್ಪ ಅಂದ್ರೆ ಸಿದ್ಧಾಂತ ತೆಗೆದುಕೊಂಡ, ಇಡೀ ದೇಶ ಸುತ್ತಾಗಲಿ ಹೊರಡಾಗ ಅವ್ರಿಗೆ ಗೊತ್ತಾಯ್ತು ಇವನು ಹೊಸದು ಬೇರೆ ಅದ ಅಂತೇಳಿ. ಅದು ಹೊಸದು ಯಾವುದಪ್ಪ ಅಂತಂದರೆ ಇಡೀ ಬಿದ್ದ ಸಮಾಜದ ಜಾತಿಗಳು, ಎಲ್ಲ ಜಾತಿಗಳು, ಒ ಬಿ ಸಿ ಮತ್ತು ದಲಿತ, ಅದ್ರ ಜೊತೆಗೆ ಇನ್ನೊಂದೇನಪ್ಪ ಅಂತಂದರೆ ಆದಿವಾಸಿಗಳು, ಇವರೆಲ್ಲ ತಕ್ಕಿ ತೆಗೆದುಕೊಳ್ಳುವಂಥ ಕೆಲಸ ಆ ಸಂದರ್ಭದಲ್ಲಿ ಆಯಿತು. ಎಲ್ಲ ಕಡೆ ತಿರುಗುತ್ತಾ ಹೋದಾಗ ಎಲ್ಲ ಜನರು ಸಮೀಪ ಬಂದ ಜನ ನಿಧಾನಕ್ಕೆ ಈ ಒಂದು ಮೋದಿಯವ್ರಿಗಿಂತ ಹೆಚ್ಚಿಗೆ ರಾಹುಲ್ರು ಹೆಚ್ಚು ಪ್ರಿಯ ಆಗ್ತಾ ನೋಡಿದ್ರು. ರಾಹುಲ್ರು ಯಾವುದೇ ಸಂದರ್ಭದಲ್ಲೂ ತಮ್ಮ ಮೂರು ಸಿದ್ಧಾಂತ ಕಾಂಗ್ರೆಸ್ ಸಿದ್ಧಾಂತ ಇತ್ತಲ್ಲ ಅದನ್ನು ಬಿಟ್ಕೊಂಡು ಸ್ವಲ್ಪ ಮುಂದೆ ಬಂದ ಗಾಂಧೀಯ ಕಾಂಗ್ರೆಸ್ನ ಸಿದ್ಧಾಂತಕ್ಕೆ ಅಡಾಪ್ಟ್ ಆದರು ಒ ಬಿ ಸಿಗಳಿಗೆ. ಮತ್ತು ಅದ್ರ ಜೊತೆಗೆ ಏನಪ್ಪ ಅಂತಂದರೆ ದಲಿತರಿಗೆ, ಇವ್ರಿಗೆಲ್ಲರಿಗೂ ಬೇಕಾಗುವಂಥ ಮತ್ತು ಬಡವರಿಗೆ ಎಲ್ಲರಿಗೂ ಬೇಕಾಗುವಂಥ 90% ಜನರ ತಮ್ಮ ಚಕ್ಕೆ ತೆಗೆದುಕೊಳ್ಳುವಂಥ ಒಂದು ವಿಷಯವನ್ನು ಆಯ್ದುಕೊಂಡ. ಅದಕ್ಕೆ ಏನಪ್ಪ ಅಂತಂದ್ರೆ ಈ ದೇಶಕ್ಕೆ ಜನಗಣತಿ ಆಗಬೇಕು, ಯಾರ್ಯಾರು ಎಷ್ಟೆಷ್ಟು ಜಾತಿಯವರು ಇದ್ದಾರೆ ಪ್ರಮಾಣ, ಆ ಪ್ರಮಾಣದಲ್ಲಿ ಅವ್ರ ಪಾಲು ಅವ್ರಿಗೆ ಸಿಗಬೇಕು. ಹೊಸ ಸಿದ್ಧಾಂತ ಸ್ಟಾರ್ಟ್ ಆಗಿಬಿಡಿ. ಮೀಸಲಾತಿ ಆಗಿದ್ದು ಹೇಗಾದರೂ ಅದ್ರ ಹಣಿಬೋದಾಗಿತ್ತು ಆರ್ ಎಸ್ ಎಸ್ ಮತ್ತು ಮೋದಿಯವರು. ಆದರೆ ಮೀಸಲಾತಿ ಅಂತ ಹೇಳಿಲ್ಲ, ಯಾರ್ಯಾರು ಎಷ್ಟೆಷ್ಟು ಪ್ರಮಾಣದಲ್ಲಿದ್ದಾರೆ ಆ ಪ್ರಮಾಣದಲ್ಲಿ ಅವರಿಗೆಲ್ಲರಿಗೂ ಏನಪ್ಪ ಅಂದರೆ ಅಧಿಕಾರ ಸಿಗಬೇಕು ಅನ್ನುವಂಥ ಪಾಲು ಸಿಗಬೇಕು ಅನ್ನುವಂಥ ವಿಷಯವನ್ನು ಪ್ರತಿಪಾದನೆ ಮಾಡಲಿಕ್ಕೆ ಹೆಚ್ಚಿದ್ರು. ಇದ್ರೆ ಈ ಹಿಂದೆ ಮಾಡಿದ್ರು ಇಲ್ಲ ಅಂತಲ್ಲ, ಈ ಯಾರಪ್ಪ ಅಂತಂದ್ರೆ ನಿಮ್ಗೆ ಗೊತ್ತ, ಸಮಾಜವಾದಿಗಳಾಗಿರ್ಬೋದು ಅಥವಾ ಮಂಡಲ್
ಕಮಂಡಲ್ ಸೈಟ್ ನಿಮಗಿದೆಯಾಗ ಮಂಡಲ್ ವರದಿ ಫಾಲೋ ಮಾಡೋದು ವಿ ಪಿ ಸಿಂಗ್ ಅವರಾಗಿರ್ಬೋದು, ಅದರ ಹಿಂದಿದ್ದಂಥ ಅನೇಕ ಒಂದು ಸಮಾಜವಾದಿ ನಾಯಕರಿರ್ಬೋದು, ಇವರೆಲ್ಲರೂ ಮಂಡಲ್ ಹಿಡ್ಕೊಂಡು ಈ ಪ್ರಯತ್ನ ಮಾಡಿದ್ರು. ಆದರೆ ಜನರು ಹೋಗಿ ಮುಟ್ಟುವಲ್ಲ, ಇಡೀ ದೇಶದ ಮಟ್ಟದಲ್ಲಿ ಹೋಗಿ ಮುಟ್ಟುವಲ್ಲ ಯಶಸ್ವಿ ಆಗಿರಲಿಲ್ಲ. ಹೀಗಾಗಿ ಅವರೆಲ್ಲರ ಮಧ್ಯದಲ್ಲೇ ಈ ನಮ್ಮ ಭಾರತೀಯ ಜನತಾ ಪಕ್ಷ, ಅದರಿಂದ ಬಿ ಜೆ ಪಿ, ನಮ್ಮ ಆರ್ ಎಸ್ ಎಸ್ ಮೇಲದ್ದು ಬಂದರು ಅಂತ. ಇವರು ಮೇಲದ್ದು ಬಂದ ಪರಿಣಾಮವಾಗ ಏನಾಗಿಬಿಡಿದಪ್ಪ ಅಂತಂದ್ರೆ, ಸಹಜವಾಗಿ ಆರ್ ಎಸ್ ಎಸ್ ಒಂದು ದೊಡ್ಡ ಸಂಘಟನೆ ಆಗಿ ಅದು ಬೆಳೆಯುವ ಜೊತೆಗೆ ಹಿಂದುತ್ವನ ಏನಾದರೂ ಮಣ್ಣು ಹಾಕಬೇಕು ಪ್ರದೇಶ ಅನ್ನೋದು ಪ್ರಯತ್ನ ಮಾಡಿದರು. ಆದರೆ ದೊಡ್ಡ ಸಮಸ್ಯೆ ಏನಾಯ್ತಪ್ಪ, ನಿರುದ್ಯೋಗ ಜೊತೆಗೆ ಬೆಲೆ ಏರಿಕೆ. ಬಿ ಜೆ ಪಿ ಏನು ಕನಸು ಕಂಡಿತ್ತು, ಆರ್ ಎಸ್ ಎಸ್ ಏನು ಕನಸು ಕಂಡಿತ್ತು, ಅವು ಈಡೇರಿದಂಗೆ ಮಾಡಿಬಿಡ್ತು ಮೋದಿಯವರ ಪಾಲಿಸಿಗಳಿಂದಾಗಿ. ಈ ನಡುವೆ ಇನ್ನಷ್ಟು ಏನಾಗಿಬಿಡುತ್ತಪ್ಪ ಅಂತಂದ್ರೆ, ಇಲ್ಲೇ ಈ ಒಂದು ಆರ್ ಎಸ್ ಎಸ್ದಲ್ಲೇ ರೈತ ಸಂಘಟನೆ ಇತ್ತು, ಕಾರ್ಮಿಕ ಸಂಘಟನೆ ಇತ್ತು, ಅವೆಲ್ಲ ಇವತ್ತು ಎಲ್ಲಿ ಕಾಣ್ತಾನೇ ಇಲ್ಲ. ಅವೆಲ್ಲ ಏನಪ್ಪ ಅಂದ್ರೆ ಕಾಲಕಾಲಕ್ಕೆ ರೈತ ಸಮಸ್ಯೆಯನ್ನಾಗಲಿ ಅಥವಾ ಕಾರ್ಮಿಕರ ಸಮಸ್ಯೆಯನ್ನಾಗಲಿ ಮಜದೂರ ಸಮಸ್ಯೆಯನ್ನಾಗಲಿ ಹೇಳೋದು ಮಾತಾಡ್ತಾ ಇದ್ರು. ಅದು ಫಾಲೋ ಮಾಡ್ತಿದ್ರು ಇಲ್ಲ ಸೆಕೆಂಡ್ರಿ, ಆದರೆ ಅಲ್ಲಿ ಸಂಘಟನೆಗಳಿದ್ದು ಅವರು ಅಲ್ಲಿ ಹೋಗಿ ಆ ಜನರನ್ನು ಒಪ್ಪಿಸಿಕೊಂಡು ತಮ್ಮ ತೆಕ್ಕೆ ತಗೊಂಡು ಪ್ರಯತ್ನ ಮಾಡ್ತಾ ಇದ್ರು. ಆದರೆ ಈ ನಮ್ಮ ಮೋದಿ ಸರ್ ಬಂದ್ಮೇಲೆ ಇವೆರಡೂ ಗಾಯಬಾಯಿ ಹೋಗಿಬಿಟ್ಟು. ಅದ್ರ ಜೊತೆಗೆ ಬಿ ಜೆ ಪಿಯಲ್ಲಿಯ ಆರ್ ಎಸ್ ಎಸ್ದ ಕಟು ಪ್ರತಿಪಾದಕ ಪ್ರತಿ ಸೇರ್ತಾ ಹೋಗಿಬಿಟ್ರು. ಆ ಸಂದರ್ಭದಲ್ಲಿ ಅಧಿಕಾರ ಒಂದು ಮುಖ್ಯ ಆಗಿಬಿಡ್ತು, ಮೋದಿಯವರೇ ಆಗಿರ್ಬೋದು, ಮೋದಿಯವರು ಹಂಗೆ ಮಾಡೋದು ತಡೀಲಿಲ್ಲ ನಮ್ಮ ಆರ್ ಎಸ್ ಎಸ್. ಹೀಗಾಗಿ ಆರ್ ಎಸ್ ಎಸ್ ವೀಕಾಗಿತ್ತು, ಅದರಲ್ಲೇ ಮೋದಿಯವ್ರಿಗಿಂತಲೇ ಕೆಳಗೆ ಬಂತು. ಅದಕ್ಕೆ ನಡ್ಡಾ ಅವ್ರು ಹೇಳಿಬಿಟ್ರು ನಮಗೊಂದು ಕಾಲಕ್ಕೆ ಆರ್ ಎಸ್ ಎಸ್ ಬೇಕಾಗಿತ್ತು, ಈಗ ಅದರ ಅವಶ್ಯಕತೆ ಇಲ್ಲ, ನಾವು ಕೈ ಹಿಡಿದು ನಿಲ್ಸ್ಕೊಂಡ್ಬಂದ್ರು ಏನೋ ಸ್ವತಃ ನಡೀತಾ ಇದ್ದೀವಿ, ನಮಗೇನು ಬೇಕಾಗಿಲ್ಲ ಅನ್ನೋ ನಡ್ಡಾ ಅವ್ರು ಮಾತಾಡಿದರು. ಇವೆಲ್ಲ ಕಾರಣದಿಂದ ಏನಾಗಿಬಿಡಿದಪ್ಪ ಅಂತಂದರೆ, ಮತ್ತಷ್ಟು ಆರ್ ಎಸ್ ಎಸ್ ಮೇಲೆ ಜನರ ವಿಶ್ವಾಸ ಕಡಿಮೆ ಆಗ್ತಾ ಹೋಗಿಬಿಡ್ತು. ಅದರಲ್ಲೂ ಮುಖ್ಯವಾಗಿ ಬೆಲೆ ಏರಿಕೆ ಮತ್ತು ನಿರುದ್ಯೋಗ, ಬಿ ಜೆ ಪಿಯನ್ನು ಮತ್ತು ಆರ್ ಎಸ್ ಎಸ್ನ ಟ್ರಾಲ್ ಮಾಡ್ತಾ ಹೋಗಿಬಿಟ್ಟು ಅದನ್ನು ಒಳಗಿಂದೊಳಗೆ. ಇಂಥ ಸಂದರ್ಭದಲ್ಲಿ ಇಡೀ ದೇಶ ಸುತ್ತ ಆಗಿದ್ದಂಥ ರಾಹುಲ್ ಮೇಲೆ ಜನ ನಂಬಲಿಕ್ಕೆ ಶುರು ಮಾಡಿದರು. ಅದರಲ್ಲೂ ಪ್ರಮುಖವಾಗಿ ರಾಹುಲ್ರವರು ಬಡವರ ಹತ್ತಿರ, ಹಿಂದುಳಿದವರ ಹತ್ತಿರ, ದಲಿತರ ಹತ್ತಿರ ಮನೆಗೆ ಹೋಗುವಂಥದ್ದು, ಭೇಟಿ ಆಗುವಂಥದ್ದು, ಜೊತೆ ಮಾತಾಡುವಂಥದ್ದು, ಗೆಟ್ ಟುಗೆದರ್ ಆಗುವಂಥದ್ದು, ಜೊತೆಗೆ ಅವ್ರ ಸಮಸ್ಯೆಗಳನ್ನ ಕೇಳುವಂಥದ್ದು, ಆ ಸಮಸ್ಯೆಗಳಿಗೆ ಪರಿಹಾರ ಹುಡುಕುವಂಥದ್ದು, ಇವೆಲ್ಲ ಮಾಡಿ ಒಂದು ಹೊಸ ಸಿದ್ಧಾಂತ ಅಂತ ಮೇಡ 25 ಗ್ಯಾರಂಟಿಗಳನ್ನ ಕೊಡ್ತೀನಪ್ಪ ಈ ದೇಶಕ್ಕೆ ಅನ್ನುವಂಥ ಮಾತನ್ನು ನಿರುದ್ಯೋಗ ಹೋಗಲಾಡಿಸ್ತು. ನಮಗೆ ಅಧಿಕಾರ ಕೊಟ್ಟರೆ ಕೇವಲ ಆಗಸ್ಟ್ ಆಗಸ್ಟ್ ಆಗಿ ಹೋಗಿಬಿಡ್ತದೆ, ಆ ಮತ್ತೆ ಬೇರೆ ಇಷ್ಟೊಳಗೆ 30 ಲಕ್ಷ ಉದ್ಯೋಗ ಕೊಡ್ತೀನಿ ಅನ್ನುವಂಥ ಭರವಸೆಯನ್ನು ಮೂಡಿಸಿದ್ರು ಜನರಲ್ಲೇ. ಇದರ ಪರಿಣಾಮವಾಗಿ 100 ಸಮೀಪ ಬಂದರು, ಇಂಡಿಯಾ ಅನ್ನೋ ಸಂಘಟನೆ ಬಲಿಷ್ಠ ಆಯಿತು. ಮತ್ತು ಇನ್ನುಳಿದ ಈ ವಿಚಾರಧಾರೆ ಜನ ಜಾತಿ ಆದಂಥ ರಾಜಕಾರಣ ಮಾಡುವಂಥ ಜನ ಅವರಿಗೂ ಸರಿ ಸಮೀಪ ಬಂದರು. ಹೀಗಾಗಿ ಆರ್ ಎಸ್ ಎಸ್ ಸಹ ಜಾತಿನೂ ಹಿಡ್ಕೊಳ್ಳಿಲ್ಲ, ಹಿಂದುತ್ವನೂ ಉಳಿದಿಲ್ಲ. ಯಾಕಂದರೆ ಇವರೆಲ್ಲರೂ ಬೇರೆ ಬೇರೆ ಜಾತಿಯವರು, ಕೆಳಜಾತಿಯವರು ಒಂದಾದಾಗ ಇವರೆಲ್ಲ ಒಂದ ಹಿಂದೂ ಆಗಿದ್ರೆ ಮತ್ತೆ ಬೇರೆ ಆಯ್ತು. ಅದ್ರ ಎಷ್ಟೆಷ್ಟು ಕಾರಣ ಮೋದಿಯವರು ಅವರು ಈ ಒಂದು ನಾ ಒಬಿಸಿ ಅಂತ ಹೇಳಿದ್ರು ವಿನಃ ಒಬಿಸಿಗಳಿಗಾಗಿರ್ಬೋದು, ಬಡವರಿಗಾಗಿರ್ಬೋದು, ದಲಿತರಿಗಾಗಿರ್ಬೋದು, ಅವ್ರಂತ 4 ಜಾತಿ ಅಂತ ಹೇಳಿದರು. ಭಾಳ ಒಳ್ಳೆ ಕೆಲಸ ಮಾಡ್ತಾ ಇದ್ರು ಮೋದಿಯವರು, ಒಳ್ಳೆ ಮಾತುಗಾರರು. ಅಂದ್ರೆ ನಿಮಗೆ ಗೊತ್ತ, ಬಡವ ಆದರೆ ಬಡತನ ಒಂದು ಜಾತಿ, ರೈತ ಒಂದು ಜಾತಿ, ಯುವಕ ಒಂದು ಜಾತಿ, ಮಹಿಳೆ ಒಂದು ಜಾತಿ, 4 ಜಾತಿನ ಮಾಡಿಬಿಟ್ರು ಮೋದಿಯವರು. ಸರಿಯಾಗಿತ್ತು ಅದೆಲ್ಲ, ಆದರೆ ಅವ್ರ ಬದುಕು ನಡೆಯೋದಕ್ಕೆ ಅನುಕೂಲ ಆಗ್ಬೇಕಲ್ರಿ, ಉದ್ಯೋಗ ಸೃಷ್ಟಿ ಬೇಕಲ್ಲ. ಅಥವಾ ಅವ್ರಿಗೆ ಏನಾದರೂ ಗ್ಯಾರಂಟಿ ಕೊಟ್ಟರೆ ಅಕ್ಕಿ ಅಟ್ಟು ಕೊಟ್ಟರು, ರೈತರಿಗೆ ಒಂದು 2,000 ರೂಪಾಯಿ 4 ಕೊಡುವಂಥದ್ದು ಮಾತಾಡಿದ್ರು, ಅಂದ್ಬಿಟ್ಟು ಮತ್ತೇನಿಲ್ಲ. ಯಾವುದು ಒಂದು ಯೋಜನೆ ಎಷ್ಟು ಮಾತಾಡಿದ್ರು ಅಂದ್ರೆ ಸಾವಿರಾರು ಯೋಜನೆಗಳ ಬಗ್ಗೆ ಮಾತಾಡಿದ್ರು, ಯಾವ ಯೋಜನೆ ಯಶಸ್ವಿ ಆಗಲಿಲ್ಲ. ಸ್ಮಾರ್ಟ್ ಸಿಟಿ ಅಂದರು, ಎಲ್ಲಿ ಅದು ಸ್ಮಾರ್ಟ್ ಸಿಟಿ ಇಲ್ಲಿವರೆಗೆ, ಇದು 11 ವರ್ಷ, ಇವತ್ತೊಂದು ದಶಕ ಮೂರು ಮತ್ತೊಂದು ಶುರುವಾಯಿತು, ಯಾವ ಒಂದು ಸ್ಮಾರ್ಟ್ ಸಿಟಿ ಆಗಲಿಲ್ಲ ಬಂದ ಇಂಥವ್ರದ್ದು. ಮುಂದೆ ಇನ್ನೊಂದು ಭಾಳ ಮಹತ್ವದ ಏನಪ್ಪ ಅಂದ್ರೆ, ಪ್ರತಿಯೊಬ್ಬ ಎಂ ಪಿ ಒಂದು ಗ್ರಾಮವನ್ನು ಆದರ್ಶ ಗ್ರಾಮವಾಗಿ ನಿರ್ಮಿಸಬೇಕು ಅಂತೇಳಿ ನಾವು ಮಾಡಿದ್ವಿ, ಅದು ಮಾಡ್ತೀವಿ ಅಂದರು. ಯಾವೊಬ್ಬ ಎಂ ಪಿನೂ ಸ್ವತಃ ತಾವು ಸಹಿತ ತಮ್ಮ ವಾರಣಾಸಿ ಏರಿಯಾದಲ್ಲಿ ಒಂದು ಆದರ್ಶ ಗ್ರಾಮ ತಯಾರು ಮಾಡೋಕ್ಕಾಗಲಿಲ್ಲ. ಮಿನಿಮಮ್ ಇವು ಅದು ಗಂಗಾಜಿ ಸ್ವಚ್ಛ ಆಗಲಿಲ್ಲ, ಉದ್ಯೋಗ ಸೃಷ್ಟಿ ಆಗಲಿಲ್ಲ, ಎಮ್ ಎಸ್ ಎಮ್ ಇ ಹಾಳಾಗಿ ಹೋಗಿಬಿಡ್ತು. ರೈತರು ಪಾಪ ಬಾರ್ಡರ್ ಮೇಲೆ ನಮ್ಗೆ ಎಮ್ ಎಸ್ ಪಿ ಮಾಡಿರಿ ಅಂತ ಬೆನ್ನು ಹಚ್ಚಿದ್ರು, ಕಾನೂನು ಮಾಡಿರಿ ಅಂತ ಹೇಳಿದರು. ಅದರಾಗ 700 ಜನ ರೈತ ಸತ್ತರು, ವರ್ಷದಿಂದ ನಡೆದ ಸ್ಟ್ರೈಕ. ಇದರಿಂದ ರೈತರು ದೂರ ಆದರು, ಕಾರ್ಮಿಕರು ದೂರ ಆದರು, ಮಜದೂರು ದೂರ ಆದರು, ಕೂಲಿಗಳು ದೂರ ಆದರು, ಎಲ್ಲರೂ ದೂರ ಆದರು. ಈ ಸಂದರ್ಭದಲ್ಲಿ ಆರ್ ಎಸ್ ಎಸ್ ಇವರು ಯಾರ ಪರವಾಗಿಯೂ ಎದ್ದು ಬಂದು ನಿಲ್ಲಿಲ್ಲ. ಹೀಗಾಗಿ ಆರ್ ಎಸ್ ಎಸ್ಗೆ ಒಂದು ದೊಡ್ಡ ಸಮಸ್ಯೆ ಆಗಿಬಿಟ್ಟದು. ಮೋದಿಯವರು ಬೆನ್ನು ಹಚ್ಚೋಬೇಕು, ರಾಹುಲ್ರನ್ನ ಯಾವ ರೀತಿ ಎದುರಿಸ್ಬೇಕು ಅನ್ನುವಂಥ ದೊಡ್ಡ ಸಮಸ್ಯೆ. ರಾಹುಲ್ ಇವತ್ತು ದೊಡ್ಡ ಸಮಸ್ಯೆ ಆಗಿಬಿಟ್ಟಿದ್ದಾರೆ ಅವ್ರಿಗೆ. ಯಾಕಂದರೆ ಇವ್ರನ್ನೆಲ್ಲ ಹಿಡ್ಕೊಂಡು ಇಡೀ ದೇಶದ ವ್ಯವಸ್ಥೆಗೆ ಹೊಸ ಒಂದು ಆಯಾಮ ಮಾಡ್ಕೊಳ್ಳಿ ಹೊರಟಿದ್ದಾರೆ. ಮತ್ತು ಅವ್ರು ಮಾತಾಡೋ ಸಹಿತ ಜನರಿಗೆ ಮುಡುತ್ತಾ ಇದೆ.
ಇದು ದೊಡ್ಡ ಸಮಸ್ಯೆ ಆಗಿದೆ. ಸಾಕಷ್ಟು ದೊಡ್ಡ ಸಂಘಟನೆ ಇವ್ರದ್ದು ಆರ್ ಎಸ್ ಎಸ್ ಎಲ್ಲ ಸರಿ, ಯಾವ್ದು ಸಾಕಷ್ಟು ಹಳ್ಳಿಗಳಿಗೆ ಹೋಗಿ ಮುಟ್ಟದ, 100,000 ಶಾಖೆಗಳಿದ್ದಾವೆ. ಆದರೂ ರಾಹುಲ್ರಿಗೆ ನಾವು ಹೆಂಗೆ ಮುಣಿಸೋದಪ್ಪ ಮುಂಬರುವ ದಿನಗಳಲ್ಲಿ ಅಂತೇಳಿ. ಯಾಕಂದರೆ ಮೋದಿಯವರು ಇನ್ನು ಹಿಡ್ಕೊಂಡು ಹೊಂಟ್ರೆ ನಮ್ಮ ಎಸ್ ಎಸ್ ಇಲ್ಲ, ಮತ್ತು ಆರ್ ಎಸ್ ಎಸ್ ವಿಚಾರಧಾರೆಯಿಂದ ಅವ್ರು ದೂರ ಸರಿತಾ ಇದ್ದಾರೆ. ಆರ್ ಎಸ್ ಎಸ್ದಲ್ಲಿ ಇದ್ದಂಥವ್ರಾಗಿರ್ಬೋದು, ಬಿ ಜೆ ಪಿಯಲ್ಲಿ ಇದ್ದಂಥವ್ರಾಗಿರ್ಬೋದು, ವಿಶ್ವ ಹಿಂದೂ ಪರಿಷತ್ತಲ್ಲಿ ಇದ್ದಂಥವ್ರಾಗಿರ್ಬೋದು, ಭೋಜನದಲ್ಲಿ ಇದ್ದಂಥವ್ರಾಗಿರ್ಬೋದು, ರಾಮಸೇನೆಯಲ್ಲಿ ಇದ್ದಂಥವ್ರಾಗಿರ್ಬೋದು, ಒಟ್ಟಿನಲ್ಲಿ ಸಂಘ ಪ್ರಭಾರದಲ್ಲಿ ಯಾರು ಅವ್ರು ವಿರೋಧಿಗಳಿದ್ದಾರೆ ಅವ್ರನ್ನೆಲ್ಲರನ್ನು ಮನೆ ಕಳಿಸುವಂಥ ಕೆಲಸವನ್ನು ಮೋದಿ ಅವ್ರಿಗೆ ಕಳೆದ 10 ವರ್ಷದಿಂದ ಮಾಡ್ತಾ ಬಂದು. ಇವತ್ತು ಯಾರಿದ್ದಾರೆ ಅವ್ರನ್ನಿಬ್ಬರನ್ನು ಬಿಟ್ಟರೆ? ಶಾ ಮೋದಿ, ಶಾ ಮೋದಿ, ಆರ್ ಎಸ್ ಎಸ್ ಅಂದ್ರೂ ಶಾ ಮೋದಿ, ಬಿ ಜೆ ಪಿ ಅಂದರು ಆರ್ ಅದು ಸಹಿತ ಶಾ ಮೋದಿ, ಅವ್ರನ್ನ ಬಿಟ್ಟು ಯಾರೂ ಉಳಿಯಲ್ಲ. ಹೀಗಾಗಿ ಸಾಕಷ್ಟು ಆರ್ಗನೈಸ್ ಮೂಲಕ ಆಗಲಿ, ಮತ್ತೆ ಅವನ ಪತ್ರಿಕೆ ಮೂಲಕ ಆಗಲಿ, ಮತ್ತೆ ಅನೇಕ ಒಂದು ವೈಯಕ್ತಿಕ ಮೀಟಿಂಗ್ಗಳ ಮೂಲಕ ಆಗಲಿ, ಸಾಕಷ್ಟು ಮೋದಿ ಅವ್ರು ಹೇಳೋ ತಿಳಿಯೋ ಪ್ರಯತ್ನ ಮಾಡಿದರು, ಯಾವುದನ್ನು ಕೇಳಲಿಲ್ಲ. ಇವತ್ತು ಏನಿದ್ರು ಬಿ ಜೆ ಪಿ ಅಂದರೆ ನಮ್ಮ ಇವರು ಮೋದಿ ಮತ್ತು ಶಾ. ಈಗ ಅದು ನಿಧಾನಕ್ಕೆ ಅವ್ರ ವ್ಯಕ್ತಿತ್ವ ಕಡಿಮೆ ಆಗ್ತಾ ಆಗ್ತಾ ಅವರಲ್ಲಿ ಏನಿಲ್ಲಪ್ಪ ಅಂತ ಜನಕ್ಕೆ ಗೊತ್ತಾದಂಗಾದಂಗೆ ಜನ ಅವ್ರನ್ನ ದೂರ ಸರಿತಾ ಇದ್ದಾರೆ. ಈಗ ಹೆಚ್ಚು ಕಡಿಮೆ 2025 ಈ ಒಂದು ಬಿ ಜೆ ಪಿ ಪೂರ್ತಿ ತನ್ನ ಅಸ್ತಿತ್ವ ಕಳೆದುಕೊಂಡು ಹೋಗುವಂಥ ಸಾಧ್ಯತೆಗಳಿದ್ದಾವೆ. ಅದ್ರ ಜೊತೆಗೆ ಇದರ ಹೊಡೆತ ನಮ್ಮ ಏನಪ್ಪ ಅಂದರೆ ಆರ್ ಎಸ್ ಎಸ್ ಮೇಲೆ ಬೀಳುವಂಥದ್ದು ಅಂತ. ಮತ್ತು ಇದನ್ನು ಇನ್ನೊಂದು ಏನು ಸ್ಪಷ್ಟ ಆಗ್ತಾ ಹೊಂಟದಂದ್ರೆ ಅವ್ರಿಗೆ ಇನ್ನು ಹಿಂದೂ ರಾಷ್ಟ್ರ ಕಟ್ಟುವುದರ ಸ್ವಲ್ಪದ ಕೆಲಸ ಇಲ್ಲ, ನಾವು ಇನ್ನು ಪರಿಸ್ಥಿತಿ ತಕ್ಕ ಹೊಂದಾಣಿಕೆ ಮಾಡ್ಕೋಬೇಕು ಏನು ಅನ್ನೋದು ಪರಿಸ್ಥಿತಿ ಬಂದು ನಿಂತಿದ್ದಾರೆ. ಯಾಕಂದರೆ ಹಿಂದುತ್ವ ಅಂದರೆ ಏನಪ್ಪ ಅಂತಂದರೆ ಕೇವಲ ಹಿಂದೂ ಅಷ್ಟೇ ಇರಬೇಕು, ಉಳಿದವರೆಲ್ಲ ಹಿಡಿದು ಹೋಗಬೇಕು, ಕೆಳಜಾತಿಯವ್ರು ಹೋಗಬೇಕು, ಇವತ್ತು ಮುಸಲ್ಮಾನರು ಹೋಗಬೇಕು, ನಾವು ಕೆಳಜಾತಿಯವ್ರು ಹೋಗಬೇಕು ಅನ್ನೋಂಥ ಮಾತು ಅಂತೇಳಿ ಒಳ್ಳೆ ರೀತಿ ಪ್ರಚಾರನೂ ಅವ್ರ ವಿರೋಧಗಳು ಮಾಡ್ತಾ ಬಂದಿದ್ದಾರೆ ಇವತ್ತು. ಹೀಗಾಗಿ ಇವತ್ತು ಹಿಂದುತ್ವದ ಒಂದು ಸಿದ್ಧಾಂತ ಇರೋದು ಏನು ನಮ್ಮ ಹೆಡಗೆವಾರವರಾತು ಮತ್ತು ಅದರ ನಂತರ ಬಂದ ಆಚಾರ್ಯರಾದರು ಎಲ್ಲ ಮಾಡ್ಕೊಂಬಂದಿದ್ರಲ್ಲ, ಅದು ಇವತ್ತು ಪೂರ್ಣ ನಶಿಸಿ ದಂಡಿಗೆ ಬಂದಿಲ್ಲುವಂಥದ್ದು. ಯಾವ ವಿಷಯ ತೋಬೇಕಾಗಿದೆ ಇವತ್ತು? ರಾಮ ಮಂದಿರ ಮುಗಿದೋಗ್ಬಿಟ್ಟದ, ಅರ್ಧ ಕಟ್ಟಿಬಿಟ್ಬಿಟ್ರು ಮೋದಿಯವರು, ಪೂರ್ಣ ಮುಗಿಸುವಂತ ಶಂಕರಾಚಾರ್ಯ ಸಹಿತ ಅವರು ವಿಶ್ವಾಸ ತೆಗೆದುಕೊಳ್ಳಿಲ್ಲ. ಈ ದೇಶದ ಅತ್ಯಂತ ಹಿಂದೂಗಳ ಪವಿತ್ರ ಒಂದು ಏನಪ್ಪ ಅಂದ್ರೆ ವ್ಯಕ್ತಿ ಆದಂಥವ್ರು ಶ್ರೇಷ್ಠ ವ್ಯಕ್ತಿ ಆದರು ಶಂಕರಾಚಾರ್ಯರು, ಅವ್ರ ಮಾತಿಗೆ ಅದು ಮಾಡಲಿಲ್ಲ. ಯಾವುದೇ ಹಿರಿಯರ ಮಾತನ್ನು ಕೇಳಿಲ್ಲ ಹಿಂದೂಗಳದ್ದು. ಇವತ್ತು ಹಿಂದುತ್ವದ ನೆಲೆಗಟ್ಟಿನಲ್ಲಿ ದೇಶ ಕಟ್ಟಬೇಕನ್ನುವಂತಹ ಒಂದು ಏನು ಕನಸಿತ್ತು ಆರ್ ಎಸ್ ಎಸ್ದು, ಅದು ಈ ಸಮೀಪದಲ್ಲಿ ಎಲ್ಲಿ ಆಗುವ ಸಾಧ್ಯ ಕಡಿಮೆ ಆಗ್ತದೆ. ಈ ಹಿನ್ನೆಲೆಯಲ್ಲಿ ಏನಾಗಿಬಿಟ್ಟದಪ್ಪ ಅಂತಂದ್ರೆ, ಇವತ್ತು ಆರ್ ಎಸ್ ಎಸ್ಗೆ ಅನಾಥ ಪ್ರಜ್ಞೆ ಕಾಣಲಿಕ್ಕೆ ಶುರು ಮಾಡಿಬಿಟ್ಟದ. 2025 ನಮ್ಮ ಅಸ್ತಿತ್ವ ಪರಿಸ್ಥಿತಿಯನ್ನು ನಾವು ಹೆಂಗೆ ಮುಂದುವರಿಬೇಕು ಅನ್ನುವಂಥದ್ದು. ಯಾಕಂದರೆ ಜಾತಿಗಳ ಆಧಾರದಲ್ಲ ಈ ಒಂದು ಏನಾದರೂ ಈ ಬಯಸಿದಂಗೆ ಆದರೆ ಅದು ಜನಗಣತಿಯಾಗೆ ಯಾರ್ಯಾರು ಎಷ್ಟು ಜನರು ಅಂದರೆ ಅವ್ರಿಗೆ ನಾವು ಅವ್ರ ಪಾಲನ್ನು ಹಂಚಿಕೊಳ್ಳುವಂಥ ಒಂದು ವಿಷಯವನ್ನು ಆಲ್ರೆಡಿ ದೊಡ್ಡ ಪ್ರಮಾಣದಲ್ಲೇ ನಮ್ಮ ಈ ಒಂದು ರಾಹುಲ್ ಗಾಂಧಿ ಅವರು ಮಾತಾಡಿದ್ರಿಂದಾಗೆ ಅವ್ರಿಗೆ ಈ ಭಯ ಶುರು ಆಗಿಬಿಟ್ಟದ. ಇನ್ನು ಜಾತಿಗಳು ಪ್ರಮುಖದಾಗ ಹಿಂದುತ್ವದ ಮಾತು ಹೆಂಗಪ್ಪ ಯಾವ ರೀತಿ ಇಡಬೇಕು ಅನ್ನುವಂಥ ಮಾತು, ಅದರ ನಿಧಾನಕ್ಕೆ ಇದನ್ನು ಹೆಂಗೆ ನಾವು ಕನ್ವಿನ್ಸ್ ಮಾಡೋಕ್ಕೆ ಸಾಧ್ಯತೆ ಇವ್ರನ್ನೆಲ್ಲರೂ ಅನ್ನುವಂಥ ಈ ಜನ ಎಲ್ಲ ಈಗ ನಿಧಾನಕ್ಕೆ ರಾಹುಲ್ ಗಾಂಧಿ ಅವ್ರ ಮೇಲೆ ತಿಳುವಂಥದ್ದು ಅವರು ಸರಿಯಾದಪ್ಪ ವಿಚಾರ ಅನ್ನುವಂಥ ಜನ ಹೆಚ್ಚಾಗ್ತಾ ಇದ್ದಾರೆ. ಹೀಗಾಗಿ ಇವತ್ತು ಆರ್ ಎಸ್ ಎಸ್ ಮುಂದಿರುವಂಥ ದೊಡ್ಡ ಸವಾಲು ಏನಪ್ಪ ಅಂದರೆ ರಾಹುಲ್ ಗಾಂಧಿಯವ್ರನ್ನ ಮುಂದಿನ ದಿನಗಳಲ್ಲಿ ಎದುರಿಸೋದು ಹೆಂಗೆ ಅಂತೇಳಿ. ಜನಗಣತಿ ವಿರೋಧ ಮಾಡಿದರೆ ಮತ್ತೆ ಜನ ವಿರೋಧ ಹಂಗೆ ಇರ್ತಾರೆ, ಮತ್ತು ಅದನ್ನು ಒಪ್ಪಿದ್ರೆ ಮೂರು ಅಸ್ತಿತ್ವ ಕಿತ್ತು ಹೋಗಿಬಿಡ್ತದೆ ನಮ್ದು. ಯಾಕಪ್ಪ ಅಂದರೆ ಹಿಂದುತ್ವ ನೆಲೆಗಟ್ಟಿನ ಮೇಲೆ ವರ್ಣ ವ್ಯವಸ್ಥೆಯನ್ನು ಇಟ್ಕೊಂಡು ಹೋಗ್ಬೇಕಂತ ಮಾಡಿದ್ದೀವಿ. ಆದರೆ ಈ ವರ್ಣ ವ್ಯವಸ್ಥೆಯಲ್ಲೇ ಕೆಳ ವರ್ಣೀಯರು ಅಂತ ನಾನು ಕರಿತೀವಿ, ಶುದ್ಧರು ಅಥವಾ ಇನ್ನುಳಿದ್ರು ಅವರು ಸಾಕಷ್ಟು ಇದ್ದಾರೆ ಈ ದೇಶದಲ್ಲೇ. ದಲಿತರು, ಓ ಬಿ ಸಿ ಇವರೆಲ್ಲ ಏನಪ್ಪ ಅಂದರೆ ಶೂದ್ರರೆಲ್ಲ ಇವರು. ಈ ಜನಾಂಗ ಭಾಳಷ್ಟು ಇರೋದರಿಂದಾಗಿ ಮತ್ತು 80% ಅವರು ಇರೋದರಿಂದ ಮತ್ತು ಮೇಲ್ ಜಾತಿಗಳ ಅಲ್ಲಿ ಇರುತ್ತಂಥ ಬಡವರು ಅವರೊಂದು 5-10% ಇರೋದರಿಂದ ನಮ್ದು ಇಲ್ಲಿ ಅಸ್ತಿತ್ವ ಏನದ ಅನ್ನೋಂಥ ಪ್ರಶ್ನೆ ಇವತ್ತಾರೆ ಮೂಡಲಿಗತ್ತದ. ಹೀಗಾಗಿ ಹಿಂದುತ್ವ ರಾಷ್ಟ್ರ ಕಟ್ಟೋದು ಇನ್ನಷ್ಟು ಸುಲಭ ಇಲ್ಲ. ಮತ್ತು ಈಗ ರಾಹುಲ್ ಇಟ್ಟಂತಹ ಚಕ್ಕಿಗೆ ನಾವೇನು ಸ್ವಾಲೋನೆ ಸುಡಬೇಕು ಅನ್ನುವಂಥದ್ದು ಚೆಕ್ ಮೆಟ್ ಇಟ್ಟಿದ್ದಾರೆ ಅವ್ರು. ನಾವು ಇಟ್ಟಿವಪ್ಪ ಇದನ್ನು ಸರ್ವೇ ಆಗಲಿ, ಯಾರು ಎಷ್ಟಿದ್ದಾರೆ ಅವ್ರ ಪಾಲು ಅವ್ರಿಗೆ ಆಗಲಿ ಅನ್ನುವಂಥ ಮಾತನ್ನು, ಜೊತೆಗೆ ಅವ್ರ ಪಾಲು ಅವ್ರು ಕೊಡೋದ್ರಿಂದಾಗಿ ಸಹಜವಾಗ ಎಷ್ಟು ಪರ್ಸೆಂಟೇಜ್ ಬರ್ತದೆ ಅದು ಹೋಗ್ತಾವ. ಜೊತೆ ಉದ್ಯೋಗ ಸೃಷ್ಟಿ ಬಗ್ಗೆ ಒಬ್ಬ ಕೆಲವೇ ಕೆಲವು ಕಾರ್ಪೊರೇಟ್ ಬೆಳೆಸೋ ಅವಶ್ಯಕತೆ ಇಲ್ಲ. ಯಾರು ಇದ್ರ ದೂರ ಹುಡುಗ ಬರ್ತಾರೆ ಮತ್ತೆ ಮನೆಗೆ ಬರ್ತಾರೆ ಹಾಕೋನು ಮಾಡೋಣ, ಆದರೆ ಒಬ್ಬರನ್ನ ಇಬ್ಬರನ್ನ ಬೆಳೆಸೋದಲ್ಲ, ಎಲ್ಲ ಕಾರ್ಪೊರೇಟ್ಗಳನ್ನ ಬೆಳೆಸೋಣ. ಅವರು ಉದ್ಯೋಗ ಸೃಷ್ಟಿ ಮಾಡಿದರೆ ಮಾಡಬೇಕಾದ್ರೆ ಕಿತ್ತು ಹಾಕಿಬಿಡೋಣ ಅನ್ನುವಂಥ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಏಕಾಗಿ ಕಾರ್ಪೊರೇಟ್ಗಳನ್ನು ಕಿತ್ತು ಹಾಕ್ಬೇಕಂತ ಇಲ್ಲ, ಕಾರ್ಪೊರೇಟ್ಗಳನ್ನು ತಮ್ಮ ವಿಶ್ವಾಸ ತಗೊಳ್ಳೋಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಇನ್ನುಳಿದ ಜಾತಿಗಳನ್ನು ಸಹ ಹಿಂದುಳ ಜಾತಿ ವಿಶ್ವಾಸ ತೆಗೆದುಕೊಳ್ತಾ ಇದ್ದಾರೆ. ಈಗ ಇವ ಈ ರಾಹುಲರ ಒಂದು ಈ ಚೆಕ್ಮೆಟ್ ನಡೆಗೆ ನಾವು ಏನು ನೆಡಬೇಕು ಅನ್ನೋದು ಈ ಪಲಕ್ಕಾಡದಲ್ಲಿ ಸದ್ ನಡೀತಾ ಇದೆ. ಈ ನಿನ್ನೆ ಸ್ಟಾರ್ಟ್ ಆಗಿದೆ ಚರ್ಚೆ, ಯಾವ ರೀತಿಯಾಗಿ ಮಾಡೋಣಪ್ಪ. ಅವ್ರ ಮುಂದಿರುವಂಥ ದೊಡ್ಡ ಸಮಸ್ಯೆ ಒಂದು ಮೋದಿ, ಇನ್ನೊಂದು ರಾಹುಲ್. ರಾಹುಲರನ್ನು ಎದುರಿಸೋದು ಹೆಂಗೆ, ಮೋದಿ ಅವ್ರನ್ನ ತಿದ್ದುವುದು ಹೆಂಗೆ ಅಂತ. ಯಾಕಂದರೆ ಮೋದಿ ಅವರು ತಿದ್ದಿಸಿಕೊಳ್ಳೋ ಪರಿಸ್ಥಿತಿಯಲ್ಲಿಲ್ಲ, ಅವ್ರು ತಮ್ಮದು ಮಾತನ್ನು ಸತ್ಯ ಅನ್ನುವಂಥ ಒಂದು ವಿಚಾರದಲ್ಲಿದ್ದಾರೆ. ಮತ್ತು ಈಗಾಗಲೇ
ಈ ಒಂದು ಬಿ ಜೆ ಪಿಯಲ್ಲಿ ಅನೇಕ ಪಕ್ಷಗಳ ಜನರನ್ನು ಭ್ರಷ್ಟಾಚಾರದ ಆರೋಪ ಹೊತ್ತಂತ ಜನರನ್ನು ತಂದು ಸೇರಿಸಿಕೊಂಡಿದ್ದಾರೆ. ಅವರೆಲ್ಲರೂ ಇವತ್ತು ಆರ್ ಎಸ್ ಎಸ್ ಸಿದ್ಧಾಂತ ಭಾಳಷ್ಟು ಜನರು ಒಪ್ಪಲಾರದವ್ರು ಇದ್ದಾರೆ, ಆರ್ ಎಸ್ ಎಸ್ ವಿರೋಧ ಮಾಡಿ ಬಂದಂಥವ್ರು ಇದ್ದಾರೆ. ಅವನ್ನೆಲ್ಲರನ್ನೂ ಒಕ್ಕಟ್ಟಿಗೆ ತಂದ ನಮ್ಮ ಸಿದ್ಧಾಂತ ಉಳಿಸಿಕೊಳ್ಳೋದು ಯಾವುದು ಹೇಗೆ ಅನ್ನುವಂಥ ದೊಡ್ಡ ಮೂಲಭೂತ ಸಮಸ್ಯೆ ಇವತ್ತು ಆರ್ ಎಸ್ ಎಸ್ ಕಾರಣಗತ್ತದ. ಹೀಗಾಗಿ ಆರ್ ಎಸ್ ಎಸ್ ಇವತ್ತು ಒಂದು ರೀತಿಯಿಂದ ಸಂಕಟದ ಪರಿಸ್ಥಿತಿಯಲ್ಲದ 100 ವರ್ಷದ ಈ ಸಂದರ್ಭದಲ್ಲೇ ಆರ್ ಎಸ್ ಎಸ್ ಮುಂದಿನ ದಿನಗಳಲ್ಲಿ ಯಾವ ನಡೆ ಇಡ್ಬೋದು, ರಾಹುಲರನ್ನು ಯಾವ ರೀತಿಯಾಗಿ ಎದುರಿಸ್ಬೋದು ಅನ್ನೋ ಸಹಿತ ಅಷ್ಟ ಪ್ರಮುಖ ವಿಷಯ ಆಗ್ಯದ. ನೋಡೋರು ಹೆಂಗೇನಾಗ್ತದೆ ಅಂತೇಳಿ, ಯಾಕಂದರೆ ಆರ್ ಎಸ್ ಎಸ್ ಈ ಒಂದು ಸವಾಲುಗಳನ್ನು ಅದರಲ್ಲೂ ರಾಹುಲರ ಸವಾಲನ್ನು ಎದುರಿಸಿ ಗೆಲ್ಲುವುದು ತುರ್ತದ ಸ್ಥಿತಿಯಲ್ಲೇ ಅಸಾಧ್ಯ ಅಂತ ಹೇಳಬೇಕಾಗ್ಯದ. ಯಾಕಂದರೆ ಅವರೂ ಅದೇ ಹಾದಿಯಲ್ಲಿ ಹೋಗಬೇಕಾಗ್ತದೆ, ಇಲ್ಲಾಂದ್ರೆ ಬೇರೆ ಹಾದಿಲ್ಲ. ಮಧ್ಯದಾಗೆ ಜಾತಿ ಜನಗಣತಿ ಮಾಡಿಸುವುದು ನಿಶ್ಚಿತ ಆಗ್ಯದ. ಈಗಾಗಲೇ ಮಾಡ್ತೀವಿ ಅಂತ ಮೋದಿಯವರು ಸರ್ಕಾರ ಒಪ್ಪಿಕೊಂಡದ. ಈ ಜಾತಿ ಗಣತಿ ಆದಮೇಲೆ ಮುಂದಿನ ಪರಿಣಾಮಗಳೇನು ಅದನ್ನು ಯಾವ ರೀತಿಯಾಗಿ ಎದುರಿಸಬೇಕಾಗ್ತದೆ. ಯಾಕಂತಂದರೆ ಈಗಿರೋ ಹಾದಿ ಬಂದವ್ರಿಗೆ ರಾಹುಲರ ಸಿದ್ಧಾಂತವನ್ನು ತಾವು ಫಾಲೋ ಮಾಡ್ಕೊಂಡು ಹೋಗುವಂಥದ್ದು, ಇಲ್ಲಪ್ಪ ಅಂದರೆ ಇವ್ರ ಜೊತೆಯಲ್ಲಿ ಉಳಿಯೋರು ಯಾರು ಅಂತಂದರೆ ಕೇವಲ ಕಾರ್ಪೊರೇಟ್ಗಳು, ಅಷ್ಟು ದುಡ್ಡಿದ್ದಂಥವ್ರು, ವ್ಯಾಪಾರಿ ವರ್ಗದವ್ರು ಬಿಟ್ಟು ಉಳಿದವ್ರು ಯಾರೂ ನಿಲ್ಲಕ್ಕಿಲ್ಲ. ಯಾಕಂದರೆ ಎಲ್ಲ ಬಡತನದ 90% ಆ ಬಡವರೆಲ್ಲರೂ ಇವತ್ತು ಗ್ಯಾರಂಟಿ ಸಲುವಾಗಿಯೋ, ಮತ್ತೊಂದು ಕಾರಣಕ್ಕಾಗಿಯೋ, ಉದ್ಯೋಗ ಕಾರಣಕ್ಕಾಗಿಯೋ, ಇವತ್ತು ಎಲ್ಲರಿಗೂ ಅವರು ಪಾಲು ಕುಡಿತು ಒಂದು ಕಾರಣಕ್ಕಾಗಿಯೋ ಇವತ್ತು ರಾಹುಲ್ರ ಬೆನ್ನು ಹೊತ್ತು ಎಲ್ಲ ಸಾಧ್ಯ ಹೆಚ್ಚಾಗೆ ಗಾಂಧೀಜಿಯವರ ಒಂದು ಏನು ಮೂಮೆಂಟ್ ಇತ್ತು, ಗಾಂಧೀಜಿ ಕಾಂಗ್ರೆಸ್ ಇವತ್ತು ಮರಳಿ ಬಂದ್ರೆ ಅಂತ ಅನಿಸಿಕತ್ತದ. ಮತ್ತು ಮರಳಿ ರಾಹುಲರು ಗಾಂಧೀಜಿಯವ್ರ ಸಿದ್ಧಾಂತವನ್ನು ಅರಿ ಎಸ್ಟಾಬ್ಲಿಷ್ ಮಾಡೋ ಜೊತೆಗೆ ನಮ್ಮ ಆರ್ ಎಸ್ ಎಸ್ಗೆ ದೊಡ್ಡ ಸವಾಲನ್ನು ಒಡ್ಡಿದ್ದಾರೆ ಅಂತ ಮಾತ್ರ ಈ ಸಂದರ್ಭ ಹೇಳಬೇಕಾಗಿದೆ. ಆದರೆ ಒಂದು ಮಾತು ನಾನು ನೆನಪಿಡಬೇಕು ಸದಾ, ಯಾರು ಯಾರನ್ನು ನಾಶ ಮಾಡೋಕ್ಕೆ ಸಾಧ್ಯ ಇಲ್ಲ. ಸಂದರ್ಭ ತಕ್ಕಂಗೆ ನಾವು ಆ ಸನ್ನಿವೇಶ ತಕ್ಕಂಗೆ ನಮ್ಮ ಸಿದ್ಧಾಂತಗಳನ್ನು ಬದುಕದೋಡೋದಿಲ್ಲದಿಂದಲೂ ಆ ಬದುಕಿ ಹೊಂಚಿಕೊಂಡು ಹೋಗುವಂಥ ಅದು ಮಾಡಿದರೆ ಎಲ್ಲನೂ ಉಳಿದು ಹೋಗ್ತಾವೆ. ಇನ್ನೇನು ಸಂದರ್ಭ ತಕ್ಕಂಗೆ ಅದರ ಬಣ್ಣ, ಅದರ ಆಯುಷ್ಯ ನೋಡಿರಿ. ಚಿಕ್ಕವ್ರದ ನಾವು ಹೊಂದಿರ್ತಿ ಇರ್ತೀವಿ, ಮುದುಕರಾದ ಹೊಂದಿರ್ತಿ ಇರ್ತೀವಿ. ಈ ಎಲ್ಲ ನಡೆಯಲ್ಲೇ ನಾವು ನಮ್ಮನ್ನು ಉಳಿಸಿಕೊಳಿಸುವಾಗ ಹೊಂದಾಣಿಕೆ ಬದಲಾವಣೆ ಅನಿವಾರ್ಯ. ಹಂಗೆ ಆರ್ ಎಸ್ ಎಸ್ಸು ಬದಲಾಯಿಸ್ಕೊಳ್ಬಹುದು ಅಂತ ಹೇಳ್ತಾ ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ಅದೇ ಕಾಲಕ್ಕೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೋಗ್ಬೇಡ್ರಿ, ಕಾಮೆಂಟ್ ಮಾಡೋದು ಬ್ಲಾಕ್ ಹೋಗ್ಬೇಡ್ರಿ. ಹೇ ಸೀತಾರಾಮ್, ಇದು ಸತ್ಯದ ಕೈಗಳಲ್ಲಿ ಒಂದನೇ ಇಡೋದು.